ನಮಸ್ಕಾರ ನಾನು ತುಫಿ ಅಪ್ಲಿಕೇಶನ್ನಿಂದ ಗುಲಾಬ್ ಪಟೇಲ್ ಅಪ್ಲಿಕೇಶನ್ನಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹೇಗೆ ಗುರುತಿಸುವುದು ಎಂದು ಇಲ್ಲಿ ನಾವು ಕಲಿಯುತ್ತೇವೆ ವಿದ್ಯಾರ್ಥಿಗಳ ಲಾಗಿನ್ ಅನ್ನು ಹೇಗೆ ಸೇರಿಸುವುದು ಮತ್ತು ವೀಕ್ಷಿಸುವುದು ಎಂದು ನಾವು ಕಲಿತಿದ್ದೇವೆ ಈಗ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹೇಗೆ ಗುರುತಿಸುವುದು ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ ಎಸ್ಎಂಎಸ್ ಕಳುಹಿಸುವುದು ಹೇಗೆ ಎಂದು ನಾವು ಕಲಿಯುತ್ತೇವೆ ಮೊದಲು ಅಪ್ಲಿಕೇಶನ್ ಡ್ಯಾಶ್ಬೋರ್ಡ್ ತೆರೆಯಿರಿ ಇಲ್ಲಿ ನೀವು ಪರದೆಯ ಮೇಲ್ಭಾಗದಲ್ಲಿ ಹಾಜರಾತಿಯನ್ನು ಕಾಣಬಹುದು ಇಲ್ಲಿ ಹಾಜರಾತಿ ಕಾರ್ಡ್ ನಿಮ್ಮ ಹಾಜರಾತಿಗಳನ್ನು ತೋರಿಸುತ್ತದೆ ಗುರುತು ಹಾಕದ ಸ್ಥಿತಿಯೊಂದಿಗೆ ಎಷ್ಟು ಗುರುತು ಮಾಡಲಾಗಿದೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಟೆಂಡೆನ್ಸ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮ್ಮ ಬ್ಯಾಚ್ ಪಟ್ಟಿಯನ್ನು ತೋರಿಸುತ್ತದೆ ಮಾರ್ಕ್ ವಿದ್ಯಾರ್ಥಿ ಹಾಜರಾತಿಗಾಗಿ ಯಾವುದೇ ಬ್ಯಾಚ್ ಆಯ್ಕೆ ಮಾಡಿ ಹಾಜರಾತಿಯನ್ನು ಗುರುತಿಸಲು ಇಲ್ಲಿ ನಾನು ಒಂದು ಬ್ಯಾಚ್ ಅನ್ನು ಆಯ್ಕೆ ಮಾಡುತ್ತಿದ್ದೇನೆ ಆಯ್ದ ಬ್ಯಾಚ್ಗೆ ಸೇರಿಸಲಾದ ವಿದ್ಯಾರ್ಥಿಗಳನ್ನು ಈಗ ಅಪ್ಲಿಕೇಶನ್ ನಿಮಗೆ ತೋರಿಸುತ್ತದೆ ಸ್ಕ್ರೀನ್ ಅಪ್ಲಿಕೇಶನ್ನ ಮೇಲ್ಭಾಗದಲ್ಲಿ ನೀವು ಹಾಜರಾತಿ ದಿನಾಂಕವನ್ನು ತೋರಿಸುತ್ತದೆ ಪ್ಲಸ್ ಮತ್ತು ಮೈನಸ್ ಕ್ಲಿಕ್ ಮಾಡುವ ಮೂಲಕ ನೀವು ಹಾಜರಾತಿ ದಿನಾಂಕವನ್ನು ಬದಲಾಯಿಸಬಹುದು ಮತ್ತು ದಿನಾಂಕದ ಮೇಲೆ ಕ್ಲಿಕ್ ಮಾಡಿ ಮತ್ತು ಕ್ಯಾಲೆಂಡರ್ನಿಂದ ದಿನಾಂಕವನ್ನು ಆಯ್ಕೆ ಮಾಡಿ ಈಗ ಆ ದಿನಾಂಕದ ಕೆಳಗೆ ಎಲ್ಲಾ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಒಂದೇ ಕ್ಲಿಕ್ನಲ್ಲಿ ಗುರುತಿಸಲು ನಾಲ್ಕು ಆಯ್ಕೆಗಳನ್ನು ತೋರಿಸುತ್ತದೆ ಅವುಗಳಲ್ಲಿ ಯಾವುದನ್ನಾದರೂ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ಅದೇ ರೀತಿ ಗುರುತಿಸುತ್ತದೆ ಮೊದಲನೆಯದು ಸಾರ್ವಜನಿಕ ರಜಾದಿನ ಎರಡನೆಯದು ರಜೆ ಮೂರನೆಯದು ಆಬ್ಸೆಂಟ್ ನಾಲ್ಕನೆಯದು ಪ್ರಸ್ತುತ ವಿದ್ಯಾರ್ಥಿ ಹಾಜರಾತಿಯನ್ನು ಗುರುತಿಸಿದ ನಂತರ ನೀವು ಎಸ್ಎಂಎಸ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಎಸ್ಎಂಎಸ್ ಕಳುಹಿಸಬಹುದು ಇಲ್ಲಿ ನೀವು ಪಟ್ಟಿಯಿಂದ ಪ್ರಸ್ತುತ ಅಥವಾ ಅನುಪಸ್ಥಿತಿಯ ವಿದ್ಯಾರ್ಥಿಯನ್ನು ಮಾತ್ರ ಆಯ್ಕೆ ಮಾಡಬಹುದು ಮತ್ತು ಟೆಕ್ಸ್ಟ್ ಎಸ್ಎಂಎಸ್ಗಾಗಿ ಫೋನ್ ಸಂಖ್ಯೆಯನ್ನು ಆಯ್ಕೆ ಮಾಡಿ ಮತ್ತು ವಾಟ್ಸಾಪ್ ಎಸ್ಎಂಎಸ್ಗಾಗಿ ವಾಟ್ಸಾಪ್ ಸಂಖ್ಯೆಯನ್ನು ಆಯ್ಕೆ ಮಾಡಿ ತದನಂತರ ಮೇಲಿನ ಎಸ್ಎಂಎಸ್ ಐಕಾನ್ ಅಥವಾ ವಾಟ್ಸಾಪ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ಎಸ್ಎಂಎಸ್ಗಾಗಿ ಲೂಪ್ ಅನ್ನು ಪ್ರಾರಂಭಿಸುತ್ತದೆ ಮತ್ತು ಇಲ್ಲಿ ನಾವು ವಿದ್ಯಾರ್ಥಿ ಹಾಜರಾತಿ ಗುರುತು ಟ್ಯುಟೋರಿಯಲ್ ಅನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹೇಗೆ ಗುರುತಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಎಸ್ಎಂಎಸ್ ಕಳುಹಿಸುವುದು ಹೇಗೆ ಎಂದು ಕಲಿತಿದ್ದೇವೆ ಆದ್ದರಿಂದ ಈಗ ಬೈ ಬೈ ಸಿ ಯು ಅಗೇನ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ನೀವು ಯಾವ ಸಮಯದಲ್ಲಿ ಇದನ್ನು ವೀಕ್ಷಿಸುತ್ತಿದ್ದೀರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು